ಬಂಧುಗಳೆ, ಚಾಮರಾಜನಗರ ಸರ್ಕಾರಿ ಕೋವಿಡ್ ಆಸ್ಪತ್ರೆಯಲ್ಲಿ 24 ಗಂಟೆಯಲ್ಲಿ 24 ಜನ ಆಕ್ಸಿಜನ್ ಕೊರತೆಯಿಂದ ಸಾವಿಗೀಡಾಗಿದ್ದಾರೆ. ಇದರ ನೇರ ಹೊಣೆಯನ್ನ ಕೇಂದ್ರ ರಾಜ್ಯ ಸರ್ಕಾರಗಳು ಹೊರಬೇಕು, ಜೊತೆಯಲ್ಲಿ ಇಡೀ ಈ ಸಾವಿನ ಸಂದರ್ಭವನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು, ಸಾವಿಗೀಡಾದ ಎಲ್ಲ ಜನರಿಗೆ ತಲಾ 10 ಲಕ್ಷ ಪರಿಹಾರವನ್ನ ನೀಡಬೇಕು ಅಂತೇಳಿ ಇವತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಕರ್ನಾಟಕ ರಾಜ್ಯ ಸಮಿತಿಯು ಒತ್ತಾಯಿಸ್ತಾ ಇದೆ. ಚಾಮರಾಜನಗರದ ಈ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾನ್ಯ ಸುಧಾಕರ್ ಅವರು, ಇನ್ಚಾರ್ಜ್ ಸಚಿವರಾದ ಸುರೇಶ್ ಕುಮಾರ್ ಅವರು ಏನ್ ಮಾತಾಡಿದ್ದಾರೆ? ಆಮ್ಲಜನಕದ ಕೊರತೆಯಿಂದ ಈ ಸಾವುಗಳು ನಡೆದಿಲ್ಲ, ಕೊನೆಗಳಿಗೆ ಇಲ್ಲಿ ಆಸ್ಪತ್ರೆಗಳಿಗೆ ದಾಖಲಾಗ್ತಿರೋದ್ರಿಂದ ಈ ಸಾವುಗಳು ಘಟಿಸ್ತಾ ಇದ್ದಾವೆ ಅಂತ ಹೇಳಿ. ಇಲ್ಲ ಸ್ವಾಮಿ, ಇದು ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೊಳಕ್ಕೆ ಇಡುವಂತ ವಾದವಾಗಿದೆ. ಜನ ಸಿಂಪ್ಟಮ್ಸ್ ಬಂದ ಕೂಡಲೇ ಇವತ್ತು ಆಸ್ಪತ್ರೆಗಳನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ನಿಮ್ಮ ವಾರ್ ರೂಮ್ಸ್ಗೆ ಫೋನ್ ಮಾಡಿದ್ರೆ ಬೆಡ್ ಖಾತ್ರಿ ಇಲ್ಲ. 92, 91, 90ಕ್ಕೆ ಬಂದಾಗ ಕಾಲ್ ಮಾಡಿದ್ರೆ ಏನ್ ಹೇಳ್ತೀರಾ? ಈ ಸಿಂಪ್ಟಮ್ಸ್ ಸೀರಿಯಸ್ ಸಿಂಪ್ಟಮ್ಸ್ ಇಲ್ಲ, ಮೈಲ್ಡ್ ಕೋವಿಡ್ ಸಿಂಪ್ಟಮ್ಸ್ ಆಗಿದೆ, ದಯಮಾಡಿ ಹೋಮ್ ಕ್ವಾರಂಟೈನ್ ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ. ಆಯ್ತು, 80, 85ಕ್ಕೆ ಬಂದಾಗ ಕಾಲ್ ಮಾಡಿದ್ರೆ ಏನ್ ಹೇಳ್ತೀರಾ? ಐಸಿಯು ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತ ಹೇಳಿ. ಏನ್ ಮಾಡ್ಬೇಕು ಜನ? ಇತ್ತ ಆಕ್ಸಿಜನ್ ಬೆಡ್ ಇಲ್ಲ, ಆ ಕಡೆ ವೆಂಟಿಲೇಟರ್ ಇಲ್ಲ, ಇವತ್ತು ಹೋಮ್ ಕ್ವಾರಂಟೈನ್ ಅಲ್ಲಿ ಸಾಯ್ತಿದ್ದಾರೆ. ಎಷ್ಟೋ ಜನ ಆಂಬುಲೆನ್ಸ್ಗಳಲ್ಲಿ ಬೆಡ್ ಇಲ್ಲದೆ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದಾರೆ. ಇದಕ್ಕೆ ನೇರ ಹೊಣೆ ನೀವೇ ಅಂತ ಹೇಳಿ ಇವತ್ತು ಸಿಪಿಐಎಂ ಹೇಳಲಿಕ್ಕೆ ಬಯಸ್ತದೆ. ಇವತ್ತು ಪ್ರತಿದಿನ ಪ್ರತಿ ಜಿಲ್ಲಾಧಿಕಾರಿಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿಗಳು ಹೋಗ್ತಾ ಇದೆ. ನಮ್ಮಲ್ಲಿ ಸ್ಟಾಕ್ ಇಷ್ಟಿದೆ, ನಮಗೆ ಇಷ್ಟು ಬೇಕು, ಕೂಡಲೇ ಕಳಿಸ್ಕೊಡಿ ಅಂತ ಹೇಳಿ. ಯಾಕೆ ನಿಮಗೆ ಅರ್ಥ ಆಗೋದಿಲ್ವಾ? ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇರೋದು 68 ಜಂಬೂ ಸಿಲಿಂಡರ್, ಅವರಿಗೆ ಅಗತ್ಯವಿರೋದು 450 ಜಂಬೂ ಸಿಲಿಂಡರ್ಸ್. ಅಂದ್ರೆ 450 ಜಂಬೂ ಸಿಲಿಂಡರ್ಸ್ ಅಗತ್ಯವಿರುವ ಕಡೆ ಕೇವಲ 68 ಮಾತ್ರ ಇದೆ ಅಂತ ಹೇಳಿದ್ರೆ ಉಳಿದ ಜನ ಉಸಿರುಗಟ್ಟಿ ಸಾಯ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗೋದಿಲ್ವಾ? ಅದೇ ರೀತಿ ಬೆಂಗಳೂರಿನಲ್ಲೂ ಇವತ್ತು ವಾರ್ ರೂಮ್ಗಳ ಮೂಲಕ ಬೆಡ್ ಅನ್ನ ಫೈಟ್ ಮಾಡಿ ತಗೊಳ್ತೀವಿ, ಹೇಗೋ ಆಂಬುಲೆನ್ಸ್ ಅನ್ನ ತಗೊಳ್ತೀವಿ. ಆಯ್ತು, ಆಂಬುಲೆನ್ಸ್ ಸಮೇತ ರೋಗಿನ ಕರ್ಕೊಂಡು ಹೋಗ್ತೀವಿ. ಆಸ್ಪತ್ರೆಗಳಲ್ಲಿ ಏನ್ ಹೇಳ್ತಾ ಇದಾರೆ? ನಮ್ಮಲ್ಲಿ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಇಲ್ಲ ಅಂತೇಳಿ. ಅಂದ್ರೆ ಆಂಬುಲೆನ್ಸ್ ಅಲ್ಲಿ ಸಾಯ್ತಿರೋರು, ಮನೆಯಲ್ಲಿ ಸಾಯ್ತಿರೋರು ಎಲ್ಲರೂ ಆಮ್ಲಜನಕದ ಕೊರತೆ ಅಂತ ಹೇಳಿ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕೇವಲ 3 ಜನ ಮಾತ್ರ ಆಮ್ಲಜನಕದ ಕೊರತೆಯಿಂದ ಸಾವಿಗೀಡಾಗಿದ್ದಾರೆ ಅಂತ ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೋತಿದ್ದೀರಲ್ಲ, ಇಡೀ ರಾಜ್ಯ ವ್ಯಾಪಿಯಾಗಿ ಪ್ರತಿನಿತ್ಯ ಇವತ್ತು ಸಾವಿಗೀಡಾದ ಕುಟುಂಬಗಳು ಏನ್ ಮಾತಾಡ್ತಾ ಇದ್ದಾವೆ ಅನ್ನೋ ವಿಡಿಯೋಗಳು ನಿಮಗೆ ಗೊತ್ತಿಲ್ವಾ? ಅವರ ಭಾವನೆಗಳು ನಿಮಗೆ ಗೊತ್ತಾಗೋದಿಲ್ವಾ? ಜಿಲ್ಲಾಧಿಕಾರಿಗಳ ಮನವಿಗಳು ನಿಮಗೆ ಅರ್ಥ ಆಗೋದಿಲ್ವಾ? ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಕರ್ನಾಟಕದ ಜನತೆಯೊಂದಿಗೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಇವತ್ತು ರಾಜ್ಯಕ್ಕೆ ಅಗತ್ಯವಾದಂತಹ ಆಕ್ಸಿಜನ್ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಿದೆ, ಆದ್ರೆ ವಿತರಣೆಯನ್ನ ಅತ್ಯಂತ ವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ನಮ್ಮ ಜನ ಇವತ್ತು ಉಸಿರುಗಟ್ಟಿ ಸಾಯುವಂತಹ ಪರಿಸ್ಥಿತಿ ಇದೆ. ಏನಾಗ್ತಾ ಇದೆ? ಇವತ್ತು ಆಕ್ಸಿಜನ್ ಕೊರತೆಯಿಂದಾಗಿ ಒಂದ್ ಕಡೆ ಬೆಡ್ ಇಲ್ಲ, ಒಂದ್ ಕಡೆ ಅಡ್ಮಿಷನ್ಸ್ ಇಲ್ಲ, ಮತ್ತೊಂದು ಕಡೆ ಫೋರ್ಸಿಬಲ್ ಡಿಸ್ಚಾರ್ಜಸ್. ಯಾರೆಲ್ಲ ಅಡ್ಮಿಷನ್ ಆಗಿದ್ದಾರೆ ಅವ್ರಿಗೆ 80, 85 ಆಕ್ಸಿ ಲೆವೆಲ್ ಇದ್ರೂ ಸಮೇತ ಆಸ್ಪತ್ರೆಗಳವರು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಯಾಕಾಗಿ? ಅವ್ರ ಪಾಡ ಪಡ್ಲಿ, ನಾವು ಜವಾಬ್ದಾರರಲ್ಲ ಅಂತ ಹೇಳಿ. ಈ ರೀತಿ 80, 85, 87 ಆಕ್ಸಿ ಲೆವೆಲ್ ಇದ್ದವರು ಮನೆಗಳಿಗೆ ಬಂದು ಇವತ್ತು ಎಷ್ಟು ಆಕ್ಸಿಜನ್ಗಾಗಿ ಪರದಾಡಬೇಕಾಗಿದೆ? ಒಂದ್ ಕಡೆ ಹಣಕಾಸಿನ ಪರಿಸ್ಥಿತಿ, ಎರಡನೇದು ಅಷ್ಟು ಸುಲಭವಾಗಿ ಆಕ್ಸಿಜನ್ ಸಿಲಿಂಡರ್ಗಳು ಅವರಿಗೂ ಸಿಗ್ತಾ ಇಲ್ಲ. ಈ ರೀತಿ ಆಕ್ಸಿಜನ್ ತಗೊಳ್ಳುವಂತ ಹೋಮ್ ಕ್ವಾರಂಟೈನ್ ಪೇಷಂಟ್ಸು ಪ್ರತಿನಿತ್ಯ 2,000 ರಿಂದ 3,000 ರೂಪಾಯಿಯನ್ನ ಇವತ್ತು ಖರ್ಚು ಮಾಡಬೇಕಾಗಿದೆ. ಆದ್ರೆ ಇವೆಲ್ಲದರ ಅರಿವು ಇಲ್ಲದಂಗೆ ಇವತ್ತು ಡಾಕ್ಟರ್ ಸುಧಾಕರ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಡ್ಕೋತಾ ಇದ್ದಾರೆ. ಆ ಹಿನ್ನೆಲೆ ಮೇಲ್ಮಟ್ಟದ ಮಾತುಗಳನ್ನ ಆಡೋದನ್ನ ಬಿಟ್ಟುಬಿಡಿ. ದಯಮಾಡಿ ಆಮ್ಲಜನಕದ ಉತ್ಪಾದನೆ ಮತ್ತು ಸಂಚಾರಿ, ಆಮೇಲೆ ವಿತರಣೆ, ಹಂಚಿಕೆ ಮತ್ತು ದಾಸ್ತಾನು, ಇವೆಲ್ಲದಕ್ಕೂ ಸಂಬಂಧಪಟ್ಟಂತ ಒಂದು ಸಮಗ್ರ ನೀತಿಯನ್ನ ರೂಪಿಸಬೇಕಾಗಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರದ ಮೆಕ್ಯಾನಿಸಂ ಸೂಪರ್ವೈಸ್ ಮಾಡಬೇಕಾಗಿದೆ. ಎಲ್ಲಿ ಎಡವಟ್ಟಾದ್ರೂ ಸಮೇತ ಆಮ್ಲಜನಕದ ಕೊರತೆಯಿಂದ ಇವತ್ತು ಜನ ಸಾಯ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ನಡೆದಂತ ಈ ಘಟನೆ ಯಾಕಾಗಿ ರಾಜ್ಯದ ಗಮನ ಸೆಳೀತು ಅಂದ್ರೆ, ಒಂದು ಗಣನೀಯ ಸಂಖ್ಯೆಯಲ್ಲಿ ಸಾವಿಗೀಡಾದ್ರಿಂದ ಇದು ರಾಜ್ಯದ ಗಮನ ಸೆಳೀತು. ಆದ್ರೆ ಇಡೀ ರಾಜ್ಯ ವ್ಯಾಪಿಯಾಗಿ ಪ್ರತಿನಿತ್ಯ ಆಕ್ಸಿಜನ್ ಕೊರತೆಯಿಂದ ಸಾವಿಗೀಡ್ತಾ ಇರೋ ಸಂಖ್ಯೆ ಬಹುತೇಕ 70-80% ಇದೆ. ಇವತ್ತು ಆಪ್ತ ಸಹಾಯವಾಣಿಗಳನ್ನ ಬಿಟ್ಟಿದ್ದೀರಾ,
ಬೇಜಾನ್ ನಂಬರ್ಗಳನ್ನ ಕೊಟ್ಟಿದ್ದೀರ ಜನ ಅಪ್ರೋಚ್ ಮಾಡಕ್ಕೆ. ಯಾವ ನಂಬರ್ ಅಲ್ಲೂ ಇವತ್ತು ಜನರಿಗೆ ಪರಿಹಾರ ಸಿಗ್ತಾ ಇಲ್ಲ. ಬರೀ ಮೇಲ್ನೋಟಕ್ಕೆ ಜನಪ್ರಿಯತೆಗಾಗಿ ಮಾತ್ರವೇ ನಿಮ್ಮ ಈ ಘೋಷಣೆಗಳಾಗಿವೆ, ಬಿಟ್ರೆ ಜನರ ಜೀವ ಉಳಿಸುವಂತಹ ಒಂದು ಗಂಭೀರ ಕ್ರಮಗಳನ್ನ ಇವತ್ತು ರಾಜ್ಯ ಸರ್ಕಾರ ತಗೋತಾ ಇಲ್ಲ. ಇವತ್ತು ಎಷ್ಟು ಹಗುರವಾಗಿ ಮಾತಾಡ್ತಾರೆ ಡಾಕ್ಟರ್ ಸುಧಾಕರ್ ಅವರು ಚಾಮರಾಜನಗರ ಘಟನೆಗೆ ಸಂಬಂಧಪಟ್ಟಂತೆ. ಇವೆಲ್ಲಕ್ಕೂ ಕಾರಣ ಏನೆ, ತುಂಬಾ ಲೇಟ್ ಆಗಿ ಅಡ್ಮಿಷನ್ಸ್ ಆಗ್ತಿರೋದು. ಎರಡನೇದು, ಸತ್ತವರಿಗೆ ಸದ್ಗತಿ ಸಿಗಲಿ. ಸ್ವಾಮಿ, ಇದ್ದವ್ರನ್ನ ಸಾಯಿಸೋದು ನೀವು, ಸತ್ತ ಮೇಲೆ ಸದ್ಗತಿ ಕೊಡ್ಲಿ ಅಂತ ಬೇರೆ ಮನವಿ ಹಾಕೋತೀರ? ಇದು ಯಾವ ಕಳಿಕಳಿಗಳು ನಿಮ್ದು? ಜನ ಸಾಯ್ತಿರುವಾಗ ಶೃಂಗೇರಿಯಲ್ಲಿ ಹೋಗಿ ಹೋಮ ಮಾಡಿಸ್ತೀರ? ನಿಮ್ಮ ಆದ್ಯತೆಗಳು ಏನಿದಾವೆ? ದಯಮಾಡಿ ನೀವು ಆರೋಗ್ಯ ಕೇಂದ್ರಗಳಿಗೆ ವಿಸಿಟ್ ಮಾಡಿ, ವಾರ್ ರೂಮ್ಗಳಿಗೆ ಓಡಾಡಿ, ಸೂಪರ್ವೈಸ್ ಮಾಡ್ರಿ. ಸೂಪರ್ವೈಸ್ ಮಾಡಕ್ ನಿಮ್ಮಲ್ಲಿ ಒಂದು ಮೆಕ್ಯಾನಿಸಮೇ ಇಲ್ಲ. ಎಲ್ಲ ಮಾಡಿ ಮೇಲ್ಮಟ್ಟದಲ್ಲಿ ಬಿಟ್ಬಿಟ್ಟಿದಿರ, ಅದು ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಹೇಳಿ. ಇವೆಲ್ಲವೂ ಸಮೇತ ನಿಮ್ಮ ಹಗುರವಾದ ವರ್ತನೆಗಳು ಅತ್ಯಂತ ಜೀವ ವಿರೋಧಿಯಾಗಿದೆ, ಮನುವಿರೋಧಿಯಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಚಾಮರಾಜನಗರದ ಪ್ರಕರಣದೊಂದಿಗೆ ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಎಲ್ಲಾ ಸಾವುಗಳಿಗೆ ಉತ್ತರದಾಯಿತ್ವವನ್ನ ವಹಿಸ್ಕೊಳ್ಬೇಕು. ಅದೇ ರೀತಿ ಕೇಂದ್ರ ಸರ್ಕಾರ ಇಡೀ ದೇಶದ ಆಸ್ಪತ್ರೆಗಳಿಗೆ ಅಗತ್ಯವಿರುವಂತಹ ಆಕ್ಸಿಜನ್ ಅನ್ನ ಪೂರೈಸಬೇಕು. ಅದಕ್ಕೆ ಬೇಕಾದಂತಹ ಉತ್ಪಾದನಾ ಘಟಕಗಳು ಎಷ್ಟು ರಾಜ್ಯಕ್ಕೆ ಎಷ್ಟು ಅಗತ್ಯವಿದಾವೆ ಅದನ್ನ ಗುರುತಿಸಿ ಅದಕ್ಕೆ ಬೇಕಾದಂತಹ ಹಣವನ್ನ ಮಂಜೂರು ಮಾಡಬೇಕು. ಪಿಎಂ ಕೇರ್ಸ್ ನಿಧಿಯನ್ನ ಹಂಚರಿ. ನಮ್ಮ ರಾಜ್ಯಕ್ಕೆ ಸಿಗಬೇಕಾದ GST ಪಾಲನ್ನ ಕೂಡಲೇ ಬಿಡುಗಡೆ ಮಾಡಿ. ಅದೇ ರೀತಿ ಪರಿಹಾರ ನಿಧಿ, ನಮಗೆ ಪರಿಹಾರ ನಿಧಿಯಲ್ಲೂ ನಮ್ಮ ಮೇಲೆ ತಾರತಮ್ಯ ಇದೆ. ನಮಗೆ ಎಷ್ಟು ಬೇಕೋ ಅಷ್ಟು ಪರಿಹಾರ ನಿಧಿಯನ್ನ ನೀವು ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಸಿಗಬೇಕಾದ ಪರಿಹಾರ ನಿಧಿಯನ್ನ ಕೂಡಲೇ ಬಿಡುಗಡೆ ಮಾಡಿ, ಇಡೀ ಸರ್ಕಾರದ ದುಂದು ವೆಚ್ಚಗಳಿಗೆ ನಿಯಂತ್ರಣವನ್ನ ಹಾಕಿ, ಅದೇ ರೀತಿ ಸಾವಿಗೀಡಾದ ಎಲ್ಲ ಕುಟುಂಬಗಳಿಗೂ ಇವತ್ತು ಪರಿಹಾರ ಕೊಡಬೇಕು. ನೀವೇ ರೆಸ್ಪಾನ್ಸಿಬಲ್ ಇದ್ದೀರಾ. ಅವರಿಗೆ ಬೇಕಾದಂತ ಆಕ್ಸಿಜನ್ ಸಿಗ್ಲಿಲ್ಲ ಅಂದ್ರೆ ನೀವೇ ರೆಸ್ಪಾನ್ಸಿಬಲ್, ಬೆಡ್ ಸಿಗ್ಲಿಲ್ಲ ಅಂದ್ರೂ ನೀವೇ ರೆಸ್ಪಾನ್ಸಿಬಲ್, ಅದೇ ರೀತಿ ಜೀವರಕ್ಷಕ ಇಂಜೆಕ್ಷನ್ಗಳಿಲ್ಲ, ನೀವೇ ರೆಸ್ಪಾನ್ಸಿಬಲ್ ಇದ್ದೀರಾ. ಹಾಗಾಗಿ ಈ ಹೊಣೆಗಾರಿಕೆಯನ್ನ ಹೊತ್ತು ಜವಾಬ್ದಾರಿಯುತವಾಗಿ ಈ ಕೆಲಸವನ್ನ ನಿರ್ವಹಿಸಿ, ಇಡೀ ದೇಶದಲ್ಲಿ ಆರೋಗ್ಯದ ತುರ್ತು ಪರಿಸ್ಥಿತಿ ಇರುವಾಗಲೂ ನಿಮಗೆ ಜನರ ಇಡೀ ದೇಶ ಆರೋಗ್ಯದ ತುರ್ತು ಪರಿಸ್ಥಿತಿಯಲ್ಲಿರುವಾಗ ಜನರ ಜೀವ ಮತ್ತು ಜೀವನವನ್ನ ಉಳಿಸೋದು ಕೇಂದ್ರ ರಾಜ್ಯ ಸರ್ಕಾರಗಳ ಆದ್ಯ ಕರ್ತವ್ಯ. ಅಂತ ಹೊಣೆಗಾರಿಕೆನೆ ನೀವು ಹೊರಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಅಧಿಕಾರ ಬಿಟ್ಟು ತೊಲಗಿ. ನಿಮಗೆ ಅಧಿಕಾರದಲ್ಲಿ ಇರುವಂತ ಯಾವುದೇ ನೈತಿಕತೆ ಇಲ್ಲ ಅಂತೇಳಿ ಇವತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಅಭಿಪ್ರಾಯ ಪಡ್ತದೆ. ಇದರ ಜೊತೆಯಲ್ಲಿ ಇವತ್ತು ಸಾರ್ವಜನಿಕ ಲಸಿಕೆ ಏನಿದೆ ಸುಲಭವಾಗಿ ಸಿಗ್ತಾ ಇಲ್ಲ. ನೀವೇ ಡೇಟುಗಳನ್ನು ಅನೌನ್ಸ್ ಮಾಡ್ತೀರಿ, ಸರಿಯಾದ ಸಮಯಕ್ಕೆ ಲಸಿಕೆಗಳಿಲ್ಲ. ಹಾಗಾಗಿ ಉಚಿತವಾಗಿ ಮತ್ತು ಸಾರ್ವತ್ರಿಕವಾಗಿ ಜನರಿಗೆ ಅಗತ್ಯವಾದಂತಹ ಲಸಿಕೆಯನ್ನ ಈ ಕೂಡಲೇ ಪೂರೈಸಬೇಕು. ಇವತ್ತು ಅದರ ಬೆಲೆ 150 ಇರುವಾಗ ಇವತ್ತು 400 ಬೆಲೆಗೆ ಕೊಂಡ್ಕೊಳ್ಳಿ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಏನ್ ಹೇರ್ತಾ ಇದೆ, ಇದೂ ಸಮೇತ ಕಾರ್ಪೊರೇಟ್ಗಳ ಪರವಾದಂತಹ ಹಿತಾಸಕ್ತಿಯೇ ಆಗಿದೆ. ಹಾಗಾಗಿ ಅದನ್ನ ಉಚಿತವಾಗಿ ನೀಡಬೇಕು, ಎಲ್ಲ ಜನತೆಗೆ ನೀಡಬೇಕು ಅಂತೇಳಿ ಇವತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಒತ್ತಾಯಿಸ್ತಾ ಇದೆ.